ನೀವು ಹೇಳಿದ ಹಾಗೆ ಅಂತ ವೀರೆ ಅಷ್ಟೇ ಎಲ್ಲ ಉದಾತ್ತ ಗುಣಗಳು ಆಕೆಯಲ್ಲಿ ಇದ್ದು ಆಕೆಯ ಗಂಡನ ಮನೆ ಇದು ಕಿತ್ತೂರು ಯಾರು ಎಸ್ ದ ಒನ್ ಅಂಡ್ ಓನ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಅವರು ಅವರ ಪ್ರತಿಮೆ ಇದು ಎಲ್ಲಿ ಚೆನ್ನಮ್ಮ ಇರ್ತಾಳೋ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಇರಲೇಬೇಕು ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೆ ದಾರಾಜುಗಳು ನಿಮಗೆ ಯಾಕೆ ಕೊಡಬೇಕು ಕಪ್ಪ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು ಬದುಕಿದ್ದು ಜಟಜಟವಣ್ಣಿ ಸ್ನೇಹಿತರೆ ಆತ್ಮೀಯರೇ ನಮಸ್ಕಾರ ಶುಭೋದಯ ಸುಪ್ರಭಾತ ನಿಮಗೆ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಹುಬ್ಬಳ್ಳಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹೌದು ನಿಮಗೆ ಈಗಾಗಲೇ ಗೊತ್ತಾಗಿದೆ ನಾನು ಹುಬ್ಬಳ್ಳಿ ಇದ್ದೀನಿ ಅಂತ ಹೇಳಿ ನಾನು ಈಗ ನಿಂತಿರುವ ಜಾಗ ಬಹಳ ಸರಳವಾದ ಜಾಗ ಅಲ್ಲ ಸ್ನೇಹಿತರೆ ಬಹಳ ಮೈ ರೋಮಾಂಚನ ಆಗುವಂತ ಜಾಗ ಅನೇಕ ಕಾರಣಗಳಿಗೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಹುಬ್ಬಳ್ಳಿಯ ವಿಶ್ವಪ್ರಸಿದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇದು ವೃತ್ತ ಇದು ಇಲ್ಲಿ ನಿಂತು ನಾನು ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತೀನಿ ಹುಬ್ಬಳ್ಳಿಗೆ ಈ ವೃತ್ತ ಇದೆಲ್ಲ ಸ್ನೇಹಿತರೆ ನೀವು ಅಣ್ಣವರ ಹಾಡು ಗಮನಿಸಿರಬೇಕು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹೇಳಿ ಹಾಡು ನೋಡಿ ನೀವು ಬಹುಶಃ ಆ ಹಾಡಲ್ಲಿ ಸರ್ಕಲ್ ಎಲ್ಲ ಗಮನಿಸಿರ್ತೀರಿ ಈ ಕಟ್ಟಡ ಅಂತ ತುಂಬಾ ಡಾಮಿನೆಂಟ್ ಆಗಿ ಕಾಣುತ್ತೆ ನೋಡಿ ಈ ಕಟ್ಟಡದ ಮೇಲೆ ಜನ ನಿಂತಿರ್ತಾರೆ ಬೇಕಾದ್ರೆ ನಾನು ಶಾರ್ಟ್ ಹಾಕೋ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಅದೇ ವೃತ್ತ ಇದು ಈಗ ಬಹಳ ಬದಲಾಗಿದೆ ಆದರೆ ಊಹಿಸಿಕೊಳ್ಳಿ ಸುಮಾರು ಒಂದು 30 ವರ್ಷದ ಹಿಂದೆ ಆಕಸ್ಮಿಕ ಸಿನಿಮಾದ ಹಾಡನ್ನ ಇಲ್ಲಿ ಚಿತ್ರೀಕರಣ ಮಾಡಿದಾಗ ಹೇಗಿದ್ದಿತ್ತು ಅಂತ ಹೇಳಿ ಹೌದು ಅಣ್ಣವರು ನಮ್ಮ ಡಾಕ್ಟರ್ ರಾಜಕುಮಾರ್ ಅವರು ಬಂದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡನ್ನ ಚಿತ್ರೀಕರಣ ಮಾಡುವಂತ ಜಾಗ ನಮ್ಮ ನಿರ್ದೇಶಕರಾದ ಟಿ ಎಸ್ ನಾಗಾಭರಣ ಅವರು ಕೂಡ ಆ ಸಿನಿಮಾ ನಿರ್ದೇಶಕರು ಸೋ ಆ ಜಾಗದಲ್ಲಿ ನಾನು ನಿಂತಿದ್ದೀನಿ ಏನು ಪರಂ ಕಥೆ ಇಷ್ಟುಲ್ಲ ಓವರ್ ಕಥೆ ಹೇಳ್ತಿದ್ದೆ ಅಂತ ನೀವು ಕೇಳ್ಬೋದು ನಾನು ನನ್ನ ತಂಡ ಈಗ ಕಿತ್ತೂರಿನ ಕಡೆ ಹೊರಟಿದ್ದೇವೆ ಚೆನ್ನಮ್ಮನ ಕಿತ್ತೂರು ನಮ್ಮ ವೀರ ರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವರ ಕಿತ್ತೂರಿನ ಕಡೆ ಹೊರಟಿದ್ದೇವೆ ಚೆನ್ನಮ್ಮಾಜಿ ಅವರು ಬ್ರಿಟಿಷರ ವಿರುದ್ಧ ನಡೆಸಿದ ಸಾಹಸಗಾಥೆ ಏನು ಬ್ರಿಟಿಷರನ್ನ ಎದುರು ಹಾಕೊಂಡು ಅವರು ನಡೆಸಿದಂಥ ರೋಚಕವಾದ ಕಥೆ ಏನು ಅವರು ಯಾರು ಯಾವ ಊರು ಎಲ್ಲಿ ಹುಟ್ಟಿದ್ರು ಅವರು ಹುಟ್ಟಿದ ಮನೆ ಯಾವುದು ಹುಟ್ಟಿದ ಊರು ಯಾವುದು ಕಿತ್ತೂರಿಗೆ ಮದುವೆಯಾಗಿ ಬಂದರು ಅಲ್ಲಿ ನಡೆದ ಕಥೆಗಳೇನು ವೀರ ಸಂಗೊಳ್ಳಿ ರಾಯಣ್ಣ ಯಾರು ಅವರು ಊರು ಯಾವುದು ಅವರು ವಂಶಸ್ಥರು ಎಲ್ಲಿದ್ದಾರೆ ಈ ಎಲ್ಲವನ್ನ ನಾವು ರೆಕಾರ್ಡ್ ಮಾಡಬೇಕು ಒಂದೊಳ್ಳೆ ಐತಿಹಾಸಿಕ ದಾಖಲೆ ಮಾಡಬೇಕು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನಾವು ನಮ್ಮ ತಂಡ ಉತ್ತರ ಕರ್ನಾಟಕ ಪ್ರವಾಸದಲ್ಲಿದ್ದೇವೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಈಗ ಹುಬ್ಬಳ್ಳಿ ನಮ್ಮ ಕ್ಯಾಂಪು ಇಲ್ಲಿಂದ ಮುಂದೆ ಹೋಗೋಣ ಸುಮಾರು 1 ಗಂಟೆ ಪ್ರಯಾಣ ಮಾಡಿದ್ರೆ ಸಾಕು ನಮಗೆ ಸಿಕ್ಕೇ ಬಿಡುತ್ತೆ ಚೆನ್ನಮ್ಮನ ಕಿತ್ತೂರು ಬೆಳಗಾವಿಗೆ ಹೋಗೋ ರಸ್ತೆಯಲ್ಲಿ ಬನ್ನಿ ನಿಮಗೆಲ್ಲರಿಗೂ ಸ್ವಾಗತ ವೀರ ಚೆನ್ನಮ್ಮಾಜಿ ಅವರ ಕಥೆಗಳಿಗೆ ಸಂಗೊಳ್ಳಿ ರಾಯಣ್ಣನ ಕಥೆಗಳಿಗೆ ಮತ್ತು ಹುಬ್ಬಳ್ಳಿಗೆ ಕಿತ್ತೂರಿಗೆ ಬೆಳಗಾವಿಗೆ ಕಲಾ ಮಾಧ್ಯಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬನ್ನಿ ಜೈ ಕನ್ನಡ ಜೈ ಭುವನೇಶ್ವರಿ ಬನ್ನಿ ಸರ್ ಚಾ ಕುಡಿತೀರಾ ಕುಡಿದು ಸರ್ ಓಕೆ ಎಷ್ಟು ಕಿಲೋಮೀಟರ್ ಇದೆ 20 ಓಕೆ ಅವ್ರಿಗೆ ಯಾಕೆ ನಾನು ಸಹಾಯ ಮಾಡಬಾರ್ದು ಏನು ಅಂತ ಹೇಳಿ ಇಷ್ಟೊಂದು ಮಂಜು ಅದು ಮಂಜು ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ ಸಮೀಪ ಬಂದಂಗ ಬಂದಂಗ ಇಲ್ಲಿ ಹವಾಮಾನ ಬಹಳ ಕಿತ್ತೂರ್ಲಿಂದ ಬಹಳ ಬದ್ಲಿ ಅತ್ತಾಗ ಅದೇ ಒಂಥರ ಅರೆ ಮಲ್ನಾಡಲ್ಲ ಬೆಳಗಾವಿ ನೀವೇನು ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೆ ದಾರಾಜುಗಳು ನಿಮಗೆ ಯಾಕೆ ಕೊಡಬೇಕು ಕಪ್ಪ ವೈರಿಗಳು ನಮ್ಮ ವೈರಿಗಳಾದರೂ ವೈರಿಗಳ ಮಕ್ಕಳು ನಮ್ಮ ವೈರಿಗಳಲ್ಲ ಅಂತನ್ನುವ ಔದಾರ್ಯವನ್ನು ತೋರಿಸಿದಂತಹ ನಮ್ಮ ವೀರನಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕಿತ್ತೂರಿಗೆ ನಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹೌದು ನಾವೀಗ ನಿಂತಿರುವುದು ನಿಜಕ್ಕೂ ಒಂದು ಪುಣ್ಯಭೂಮಿ ಅಂತ ಹೇಳೋದ್ರೆ ತಪ್ಪಲ್ಲ ತಪ್ಪಲ್ಲ ಅಂತ ಹೇಳ್ತೀನಿ ಸರ್ ಹೌದು ಯಾಕಂತಂದರೆ ವೀರನಾಡು ವೀರರ ನಾಡಿದು ನಮ್ಮ ಇವತ್ತಿನ ಅನೇಕ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಬೇಕಾದಂತಹ ನಾರಿ ನಮ್ಮ ವೀರನಾರಿ ಕಿತ್ತೂರು ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಈಗ ಕರೆಕ್ಟಾಗಿ 200 ವರ್ಷಗಳ ಹಿಂದೆ 198 ವರ್ಷದ ಹಿಂದೆ ಧ್ವನಿ ಎತ್ತಿ ನೀವು ಹೊರಗಿನಿಂದ ಬಂದವರು ನಿಮಗೆ ನಾವು ಕಪ್ಪ ಕೊಡಬೇಕಾಗಿಲ್ಲ ಇದು ನಮ್ಮ ನಾಡು ನಮ್ಮ ರೈತರು ನಮ್ಮ ಜನ ಕಷ್ಟಪಟ್ಟು ಬೆಳೆತಿರುವಂತ ನಾಡಿದು ನಾವು ನಿಮಗೆ ಯಾವುದೇ ಋಣಿಗಳಲ್ಲ ಅಂತ ಹೇಳಂತ ಬಹಳ ಗಟ್ಟಿಯಾದ ಸಂದೇಶ ಸಾರದಂತ ನಾಡು ಇದೇ ಕಿತ್ತೂರು ಈಗ ಇದು ಬರಿ ಕಿತ್ತೂರಲ್ಲ ಚೆನ್ನಮ್ಮನ ಕಿತ್ತೂರು ಆ ಚೆನ್ನಮ್ಮನ ಕಿತ್ತೂರಿಗೆ ನಿಮಗೆ ಸ್ವಾಗತ ನನ್ನ ತಾಯಿ ವಿಜಯ ಕುಮಾರ್ ದೇಸಾಯಿ ಸರ್ ಇದ್ದಾರೆ ಅವರ ವಂಶಸ್ಥರು ಅವರ ಕುಟುಂಬದ ಪರಂಪರೆಯವರು ಸರ್ ನಮಸ್ತೆ ಸರ್ ಶುಭೋದಯ ನಮಸ್ಕಾರ ನಮಸ್ಕಾರ ಏನು ಸರ್ ಈ ಊರಿನ ವಿಶೇಷ ಇದು ಹೆಸರೇ ಹೇಳಿದಂತೆ ಇಲ್ಲಿ ಇಲ್ಲೇ ನೋಡ್ರಿ ಇಲ್ಲಿ ಇರೋದು ನಮ್ಮ ಎಡಗಡೆ ರಾಣಿ ಚೆನ್ನಮ್ಮ ಕಿತ್ತೂರು ಹೌದು ಮೇಲೆ ರಾಣಿ ಚೆನ್ನಮ್ಮನ ಕಿತ್ತೂರು ಹೌದು ನೋಡ್ರಿ ಹೌದು
ರಾಣಿ ಚೆನ್ನಮ್ಮನ ಕಿತ್ತೂರು ಅಂತ ಬಂತಿದ್ದು. ಅಂದ್ರೆ ಚೆನ್ನಮ್ಮ ನೋಡ್ರಿ, ನೀವ್ ಹೇಳದ ಹಾಗೆ ಎಂಥ ವೀರೆ, ಅಷ್ಟೇ ಎಲ್ಲ ಉದಾತ್ತ ಗುಣಗಳು ಆಕೆಯಲ್ಲಿ ಇದ್ದು. ಆಕೆಯ ಗಂಡನ ಮನೆ ಇದು ಕಿತ್ತೂರು. ಪತಿಯ ಹೌದು ಮನೆ, ಗಂಡನ ಮನೆ ಇದು. ರುದ್ರಮರಾಣಿ ಹಿರಿಯ ಹೆಂಡತಿ ನಮ್ಮ ಮಲ್ಸರ್ಜ ದೊರೆಗಳಿಗೆ. ಎರಡನೇ ಹೆಂಡತಿಯಾಗಿ ರಾಣಿ ಚೆನ್ನಮ್ಮ ಕಾಕ್ತಿ ಆಕೆ ತೋರಮನು. ಕಾಕ್ತಿಯಿಂದ ಈ ನಾಡಿಗೆ ಕೊಡ್ತಾರೆ, ಇಲ್ಲಿ ಬರ್ತಾಳೆ ಲಗ್ನ ಆಗಿ. ಇಲ್ಲಿ ಬರ್ತಾಳೆ, ಇಲ್ಲಿ ಕಿತ್ತೂರು ಕೋಟೆ ಹಿಂದಕ್ಕೆ ಇತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಬರ್ತಾರೆ ನಮ್ಮ ಇದರಿಗೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದೆ. ಈ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಆ ಕೋಟೆ ಎಲ್ಲ ತನ್ನ ಇದನ್ನು ಸ್ವಾಧೀನ ತಗೊಂಡು ಎಲ್ಲ ಜೀರ್ಣಗೊಳಿಸಿದೆ. ಅದೆಲ್ಲ ಜೀರ್ಣೋದ್ಧಾರ ಮಾಡಿ ವ್ಯವಸ್ಥೆ ಒಳಗೆ ಅದನ್ನು ಮಂಡಿಸೈತೆ. ಅದನ್ನೆಲ್ಲ ಜನರಿಗೆ, ಹಾಂ, ಎಲ್ಲ ಜನರಿಗೂ ನೋಡೋಕೆ ಸಿಗೋಂಗೆ. ಆಮೇಲೆ ಈಗಿನ ನಮ್ಮ ಭಾವಿ ಪೀಳಿಗೆಗೆ ಒಂದು ಉತ್ಸಾಹ ಬರಲಿ, ನಾಡಿನ ಬಗ್ಗೆ ಹೆಮ್ಮೆ ಬರಲಿ, ಇತಿಹಾಸ ತಿಳ್ಕೊಳ್ಳಿ ಅನ್ನೋವಂಥ ಇದರಲ್ಲಿ ಕಾರಣದಿಂದ ಇದನ್ನೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ರಾಣಿ ಚೆನ್ನಮ್ಮನ ಒಂದು ಪ್ರತಿಮೆ ಇಲ್ಲಿ ನಿಲ್ಲಿಸಿದ್ದಾರೆ. ಸರ್ಕಾರದ ಒಂದು ಇಂಥ ಒಳ್ಳೆಯ ಯೋಜನೆ ಇವತ್ತು ನಾವು ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇದ್ದೀವಿ. ಕಿತ್ತೂರು ಅಂದರೆ ಏನು ಅರ್ಥ ಅಂತ ಗೊತ್ತಾ? ಕಿತ್ತೂರು ಅದೇ, ಕಿತ್ತೂರು ಅಂದರೆ ಇದು ಒಂದು ಸಂಸ್ಥಾನ. ಇದು ಒಂದು ಒಂದು ಹೆಂಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ 560 ಏನು ಚಿಕ್ಕ ಪುಟ್ಟ ಸಂಸ್ಥಾನಗಳಿದ್ವ ಅದರಲ್ಲಿ ಒಂದು ಇದು ಒಂದು ಸಂಸ್ಥಾನ. ಇದು ಮಹಾರಾಷ್ಟ್ರದ ಗಡಿ ಸಮೀಪ ಇದ್ದಂಥ ಒಂದು ಕಿತ್ತೂರು ಸಂಸ್ಥಾನ. ಈ ಮಲ್ಲಸ್ವರ್ಜದರೆ ಹಿಂದ ಸಾಕಷ್ಟು ಜನ ಕಿತ್ತೂರು ಸ್ಥಾಪನೆ ಮಾಡಿ ಅಳ್ಕೋತ ಬಂದ ನಂತರ ಈ ದೊರೆ ಮಲ್ಲಸ್ವರ್ಜನ ಕಾಲದೊಳಗೆ ಇದು ಬಹಳ ಬೆಳಕಿಗೆ ಬಂತು. ಕಿತ್ತೂರು ಬಹಳ ಅಭಿವೃದ್ಧಿ ಪಡಿಸಿದ. ಹಿಂದಿನ ವೀರಭದ್ರ ಮಲ್ಲಪ್ಪ ದೇಸಾಯಿ ಕೂಡ ಅವರ ಪೂರ್ವಜರು ಕೆಲವೊಬ್ಬರು ಕಿತ್ತೂರನ್ನು ಹೆಚ್ಚು ಸಿರಿವಂತರಾಗಿ ಮಾಡಿದರು. ಕೆಲವೊಂದು ಇಲ್ಲಿ ಸಂಪಕ ನಂದಗಡ ಹಿಂಗೆಲ್ಲ ಏನು ಮಾರ್ಕೆಟ್ ಪ್ಲೇಸ್ ಅಂತೀವಲ್ಲ, ದೊಡ್ಡ ವ್ಯಾಪಾರ ಸ್ಥಳ, ಅವನ್ನೆಲ್ಲ ಅಭಿವೃದ್ಧಿ ಪಡಿಸಿ ಇದಕ್ಕೊಂದು ಹೆಸರು ಕೊಟ್ಟರು. ಅದು ಈಗ ಕಿತ್ತೂರು ನಾಡು, ಕಿತ್ತೂರು ಸಂಸ್ಥಾನ ಅನ್ನೋದು ಸ್ಥಾಪನೆಗೊಂಡು ಇವತ್ತು ಐತಿಹಾಸಿಕ ಪುಟದೊಳಗೆ ಇದು ಕಿತ್ತೂರು ಸೇರಿಕೊಂಡೆ. ಇದು ಗಡಿ ಭಾಗ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಒಬ್ಬರು ಇತಿಹಾಸಕಾರರು ಏನ್ ಹೇಳ್ತಾರೆ ಗೊತ್ತಾ, ಕಿತ್ತೂರು ಅಂತಂದ್ರೆ ಕಿತ್ತ ಊರು ಅಂದ್ರೆ ಇದು ಬೇರೆ ಕಡೆ ಇತ್ತು, ಸ್ಥಳಾಂತರಗೊಂಡು ಇಲ್ಲಿಗೆ ಬಂತಿದ್ದು. ಹಾಗಾಗಿ ಇದು ಏನೋ ಗಾಜಿನಹಳ್ಳಿನೋ ಅಂತ ಏನೋ ಇತ್ತು ಮುಂಚೆ, ಅದು ಕಿತ್ತೂರು ಆಯ್ತು ಅಂತ ಒಬ್ರು ಸಂಶೋಧಕರು ಹೇಳ್ತಾರೆ. ಅದ್ರ ಬಗ್ಗೆ ನಂಗಂತೂ ಮಾಹಿತಿ ಇಲ್ಲ, ನನಗೂ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದ್ರೂ ಇರಬಹುದು. ಬನ್ನಿ, ಸ್ವಾಗತ ನಿಮ್ಗೆ ಕಿತ್ತೂರಿಗೆ. ನಾವೀಗ ಇದು ಮುಂದೆ ಕಲ್ಮಠ ಅಂತಿದೆ, ಕಲ್ಮಠಕ್ಕೆ ಹೋಗೋಣ. ಕಲ್ಮಠ ಮತ್ತು ಅಲ್ಲಿನ ಈಗ ಸ್ವಾಮೀಜಿಗಳಿದ್ದಾರಲ್ಲ, ಆ ಸ್ವಾಮೀಜಿಗಳ ಪರಂಪರೆ ಕಿತ್ತೂರು ಸಂಸ್ಥಾನಕ್ಕೆ ರಾಜಗುರುಗಳು ರಾಜಪುರೋಹಿತರಾಗಿದ್ದಂಥವ್ರು. ಅವ್ರನ್ನ ಹೋಗಿ ಭೇಟಿ ಮಾಡೋಣ. ಆ ಮಠದಲ್ಲಿ ಕೆಲವು ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಗದ್ದುಗೆಗಳು ಅಂದರೆ ಸಮಾಧಿಗಳಿವೆ, ಅವನ್ನು ನೋಡೋಣಂತೆ. ರಾಜಗುರುಗಳ ಮಾತನ್ನು ಕೇಳೋಣಂತೆ. ಒಂದು ಇಡೀ ಕಿತ್ತೂರು ಸಂಸ್ಥಾನವನ್ನು ಆ ಒಂದು ಕೋಟೆಗಳನ್ನು ಒಂದು ಟೂರ್ ಮಾಡ್ಕೊಂಬರೋಣಂತೆ. ಕಾಕತಿಗೆ ಹೋಗೋಣ, ಮುಖ್ಯವಾಗಿ ಚೆನ್ನಮ್ಮ ಹುಟ್ಟಿದವ್ರಿಗೆ. ಸಂಗೊಳ್ಳಿಗೂ ಹೋಗೋಣಂತೆ, ಬೈಲಹೊಂಗ್ಲಕ್ಕೆ ಹೋಗೋಣಂತೆ. ಚೆನ್ನಮ್ಮವರ ಸಮಾಧಿ ಇರೋ ಜಾಗಕ್ಕೆ ಇಷ್ಟು ಕೆಲಸಗಳು ನಮ್ಮ ಜೊತೆ ಇರಬೇಕು ಸರ್. ಬನ್ನಿ ಸರ್, ಬನ್ನಿ. ಸ್ವಾಮಿ ನಿಷ್ಠೆ ಹಾಗೂ ನಾಡು ಕಾಯುವ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ, ಸಾಮಾನ್ಯ ಗ್ರಾಮ ಸೇವಕನ ಮಗ ರಾಣಿ ಚೆನ್ನಮ್ಮನ ನಂತರ ಸ್ವತಂತ್ರ ಸೈನ್ಯವನ್ನು ಕಟ್ಟಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಇಂದಿಗೂ ಅಮರರಾಗಿದ್ದಾರೆ. ಯಾರು? ಎಸ್, ದ ಒನ್ ಅಂಡ್ ಓನ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಅವರು. ಅವರ ಪ್ರತಿಮೆ ಇದು ಧೂಳೆ. ಹೌದು, ನೋಡಿ ಎಲ್ಲಿ ಚೆನ್ನಮ್ಮ ಇರ್ತಾಳೋ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಇರಲೇಬೇಕು. ಈಗ ಬೇರೆ ಕಡೆ ಆದ್ರೂ ಎಲ್ಲೇ ಆಗಲಿ, ಸರ್ಕಾರ ಆಗಲಿ, ಕನ್ನಡ ಪರ ಸಂಘಟನೆ ಹೋರಾಟಗಳಾಗಲಿ, ಮತ್ತಾರೇ ಆಗಲಿ, ರಾಣಿ ಚೆನ್ನಮ್ಮನ ಮೂರ್ತಿ ಎಲ್ಲಿರ್ತೈತೋ ಅಲ್ಲಿ ಸಂಗೊಳ್ಳಿ ರಾಯಣ್ಣಂದು ಪಕ್ಕದಲ್ಲಿ ಇರಲೇಬೇಕು. ಅಂದ್ರೆ ಅದಕ್ಕೊಂದು ಐತಿಹ್ಯ ಒಂದು ಒಂದು ಮಹತ್ವ ಬರ್ತದೆ. ಯಾಕಂದ್ರೆ ಸಾಮಾನ್ಯ ಹೋರಾಟಗಾರ ಅಲ್ಲ ಅವನು. ಕಿತ್ತೂರು ಪತನವಾದ ಬಳಿಕೂ ಕೂಡ ಕಿತ್ತೂರಿನ ನೈಜ ದತ್ತಕ ಪುತ್ರ ಏನಿದೆ ಸವಾಯಿ ಮಲ್ಸರ್ಜ, ಅವನನ್ನು ಮುಂದಿಟ್ಟುಕೊಂಡು ಅವನ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವನು ನಿರಂತರ ಕಿತ್ತೂರಿನ ಒಂದು ಸ್ವಾತಂತ್ರ್ಯ ಮತ್ತು ಸಂಸ್ಥಾನದ ಪುನರ್ ಸ್ಥಾಪನೆಗೆ ಹೋರಾಟ ಮಾಡಿದವನು. ಉಳಿದೆಲ್ಲರಿಗಿಂತ ಹೆಚ್ಚು ಮುಂಚೂಣಿಯಲ್ಲಿದ್ದವನು ನಂತರ ಪತನದ ನಂತರ ಅದು ಸಂಗೊಳ್ಳಿ ರಾಯಣ್ಣ ಒಬ್ಬನೇ. ಸಂಗೊಳ್ಳಿ ರಾಯಣ್ಣ ಅದು ನೋಡಿ ಸಾಮಾನ್ಯ ಗ್ರಾಮ ಸೇವಕನ ಮಗ ಅಂತ ಅಲ್ಲೊಂದು ದಾಖಲೆ ಹಾಕಿದ್ದಾರೆ. ಗ್ರಾಮ ಸೇವಕ ಅಂತಂದ್ರೆ
ಜನರ ಒಬ್ಬ ಸೇವಕನಾಗಿ ಗ್ರಾಮದ ಒಂದು ಉದಾತ್ತ ಇದು ಶಬ್ದ ಅವಾಗ ಗ್ರಾಮ ಸೇವಕರು ಅಂತ ಇರಲಿಲ್ಲ ಆದ್ರೆ ಈ ಆ ಪದದ ಅರ್ಥ ಹಿಂಗ ತಗೋಬೇಕು ತನ್ನ ಊರಿನ ಸೇವಕನಾಗಿ ಹಳ್ಳಿ ಸೇವಕನಾಗಿ ಅನ್ನೋಂತ ಭಾವ ಈಗ ಬರಬೇಕು ಬನ್ನಿ ಬನ್ನಿ ಅಲ್ಲಿ ಅಂಟೂರ್ ಬಾಳಪ್ಪ ಅಂತ ಅಂಟೂರ್ ಬಾಳಪ್ಪ ನೋಡೋಣ ಬನ್ನಿ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆಗೆ ಗುಂಡಿಕ್ಕಿ ಕೊಂದು ಕಿತ್ತೂರಿನ ವಿಜಯೋತ್ಸವಕ್ಕೆ ಕಾರಣರಾದರೆ ಚಾಂಪಿಯನ್ ಗುಂಡಿಗೆ ಬಲಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪ್ರಾಣ ಉಳಿಸಿದ ಅಮಟೂರು ಬಾಳಪ್ಪ ಸ್ವಾಭಿಮಾನದ ಆಗರವಾಗಿದ್ದರು ವಾ ಗುರುಳೆ ಅಮಟೂರು ಬಾಳಪ್ಪ ಪ್ರತಿಮೆ ಇದು ಪ್ರತಿಮೆ ಇದು ಯಾರು ಗುರುಳೆ ಅಮಟೂರು ಬಾಳಪ್ಪ ಅಮಟೂರು ಬಾಳಪ್ಪನು ಈ ಸಂಸ್ಥಾನಕ್ಕೆ ವಿಧೇಯನಾಗಿ ನಡೆದುಕೊಂಡಂತ ಒಬ್ಬ ಅಭಿಮಾನಿ ಸೇನಾನಿ ಸೇನಾನಿ ಅಭಿಮಾನಿ ಸೇನಾನಿ ಕಿತ್ತೂರು ನಾಡಿನ ಒಂದು ಸೈನ್ಯ ಬಲದೊಳಗೆ ಪ್ರಮುಖವಾಗಿಯೂ ಗುರುತಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ಇವನು ಅಮಟೂರು ಬಾಳಪ್ಪ ಅಮಟೂರು ಬಾಳಪ್ಪ ನೋಡ್ರಿ ನಮ್ಮ ನಮ್ಮ ಪರಂಪರೆ ಹೆಂಗೈತೆ ಅಂದ್ರೆ ನಾವು ಸಹಜ ಇವತ್ತೇ ನಾವು ಇಲ್ಲಿ ಬಂದಿದ್ದೀವಿ ಬೆಳೆ ಬೆಳಿಗ್ಗೆ ಬಂದ ನಂತರ ಅಲ್ಲಿ ಮುಂದೆ ನೋಡ್ತೀವಿ ನಾವು ಉದಿನ ಕಡ್ಡಿ ಅಂದ್ರೆ ನಮ್ಮ ಭಾವ ಹೌದು ನೋಡಿ ಸಾಮಾನ್ಯ ಜನ ಉದಿನ ಕಡ್ಡಿ ಇಟ್ಟಿದ್ದಾರೆ ಅವ್ರ ಗೌರವ ಅವ್ರು ಯಾರೇ ಇರಲಿ ಅವ್ರು ಜಾತಿ ಪರಿಗಣಿಸೋದಿಲ್ಲ ಅವ್ರ ಮೇಲಿರಲಿ ಕೀಳು ಯಾವುದು ಪರಿಗಣಿಸಲ್ದೇನೆ ಅವ್ರನ್ನ ನಾವು ಪೂಜ್ಯ ಭಾವದಿಂದ ನಾವು ನೋಡ್ತೀವಿ ಸಂಗೊಳ್ಳಿ ರಾಯಣ್ಣನಾಗಲಿ ಅಮಟೂರು ಬಾಳಪ್ಪ ಆಗಲಿ ಆಗಲಿ ಯಾರೇ ಪ್ರಮುಖರು ಏನು ಈ ಕಿತ್ತೂರು ಬಂಡಾಯದಲ್ಲಿ ಪಾಲ್ಗೊಂಡಿದ್ದಲ್ಲ ಅವರೆಲ್ಲ ನಾವು ಗೌರವಪೂರ್ವಕವಾಗಿ ಕಾಣುವಂತ ನಮ್ಮ ಸ್ವಭಾವ ಕನ್ನಡಿಗರ ಸ್ವಭಾವ ನಮ್ಮ ಸಂಸ್ಕೃತಿ ಪರಂಪರೆ ಪರಂಪರೆ ನಮ್ಮ ಸ್ವಭಾವ ನಮ್ಮ ಸಂಸ್ಕೃತಿ ಪರಂಪರೆ ಇದು ಈ ಪರಂಪರೆ ಇವತ್ತಿನ ದಿನಮಾನದೊಳಗೆ ನಾನು ಹೇಳ್ತಾ ಇದ್ದೇನೆ ಎಲ್ಲೆಲ್ಲಿ ಬೇರೆ ರಾಜ್ಯಗಳ ನಮ್ಮ ಕಿತ್ತೂರು ನಾಡು ಬಿಟ್ಟು ಬೇರೆ ರಾಜ್ಯಗಳ ಪ್ರತಿಮೆಗಳು ನಮ್ಮ ರಾಜ್ಯದಲ್ಲಿ ರಾರಾಜಿಸಕ್ಕೆ ಹತ್ತಿದ್ದೋ ಆ ಸಂದರ್ಭದಲ್ಲಿ ಸರ್ಕಾರ ಆಗಲಿ ಸಂಘಟನೆಗಳಾಗಲಿ ಆಯಾ ಸಮಾಜದ ಭಾಷಿಕ ಸಂಘಟನೆಗಳು ಭಾಷಿಕ ಸಂಘಟನೆ ನಮ್ಮ ಕರ್ನಾಟಕದ ಬಹುಭಾಷೆ ಸಂಘಟನೆಗಳಿಗೆ ನಾನು ಹೇಳೋದು ನಿಮ್ಮ ಒಂದು ಅಭಿಮಾನದ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಅವರ ಮೂರ್ತಿ ಸ್ಥಾಪನೆ ಆಗುವ ಹಾಗಿದ್ದರೆ ನಮ್ಮ ಕರ್ನಾಟಕದ ವೀರರು ಸಾಕಷ್ಟು ಬಂದಾರೆ ನಿಮ್ಮ ರಾಜ್ಯದಲ್ಲಿಯೂ ಸ್ಥಾಪನೆ ಆಗಬೇಕು ಸಮಕಾಲಕ್ಕೆ ಒಂದೇ ವೇಳೆಗೆ ಎರಡು ಉದ್ಘಾಟನೆ ಆಗಬೇಕು ಇವತ್ತು ತಮಿಳುನಾಡಾಗಲಿ ಕೇರಳದಾಗಲಿ ಮಹಾರಾಷ್ಟ್ರದಾಗಲಿ ಎಲ್ಲೇ ಆಗಲಿ ಆಂಧ್ರದಾಗಲಿ ಅಲ್ಲಿ ಒಬ್ಬ ಮೇಧಾವಿ ಅಲ್ಲಿ ಜನ ಇಲ್ಲಿ ನೆಲೆಸಿರ್ತಾರೆ ಅವ್ರಿಗೆ ಅಭಿಮಾನ ಓ ನಾವು ಅಂತ ರಾಜ್ಯದ ಮೂಲದವರು ನಾವು ಅವನೊಂದು ಪ್ರತಿಮೆ ಇವರು ಕರ್ನಾಟಕದ ಜನ ಎಲ್ಲ ತುಂಬಾ ಸಂಪನ್ನರು ತುಂಬಾ ಸಭ್ಯರು ಉದಾರಿಗಳು ಏಕೆ ನಮ್ದು ಒಂದು ಸ್ಥಾಪನೆ ಮಾಡಬಾರ ಅಂತ ಒಕ್ಕಟ್ಟಾಗಿ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ ನಾ ಹೇಳೋದೇನು ಸರ್ಕಾರಕ್ಕೆ ಅವಶ್ಯ ನಿಮ್ಮ ಆಶೆ ಈಡೇರಿಸ್ತೇವೆ ಆದರೆ ನಮ್ಮ ನಾಡಿನ ವೀರರ ಒಂದು ಮೂರ್ತಿಯನ್ನು ನಿಮ್ಮ ರಾಜ್ಯದಲ್ಲಿ ಇಡಿ ಸ್ಥಾಪನೆ ಎರಡೂ ಒಮ್ಮೆಲೆ ಉದ್ಘಾಟನೆಗೊಳ್ಳೋಣ ಇಂಥ ಒಂದು ಕರಾರ್ ಹಾಕಿದಾಗ ಈ ಮೂಲೆ ಮೂಲೆ ಚೌಕಟ್ಟಿನಲ್ಲಿ ಗಲ್ಲಿಗಳಲ್ಲಿ ಈ ಸ್ಟ್ಯಾಚು ನಿರ್ಮಾಣ ಆಗೋದು ಕಡಿಮೆ ಆಗ್ತವೆ ಈ ಮೂರ್ತಿ ಪ್ರತಿಷ್ಠಾಪನೆ ಕೆಟ್ಟೇನಲ್ಲ ನಿಜ ಆದ್ರೆ ಸಮತೋಲನ ಕಾಯಬೇಕು ನಮ್ಮಲ್ಲೂ ಒಂದು ಪ್ರತಿಮೆ ಇಡ್ತೀರಾ ನಿಮ್ಮಲ್ಲೂ ಒಂದು ಇಟ್ಕೊಂಡು ನಮ್ದು ನಮ್ಮ ರಾಜ್ಯದ ವೀರ ಯೋಧರ ಪ್ರತಿಮೆ ವೀರ ಯೋಧರ ಇವತ್ತು ಇವತ್ತು ನಮ್ಮ ಬೆಂಗಳೂರು ಕೆಂಪೇಗೌಡರದಾಗಲಿ ನಮ್ಮ ಇಲ್ಲೇ ಸಮೀಪ ಒಂದು ಬೆಳವಡಿ ಅದೇ ಮಲ್ಲಮ್ಮ ಬೆಳವಡಿ ಮಲ್ಲಮ್ಮಂದಾಗಲಿ ಅಲ್ಲಿ ನಾಡಪ್ರಭು ಈಶಪ್ರಭು ಅಂತ ಅವನು ದೊರೆ ಅಲ್ಲಿ ಅಂಥವ್ರು ಸಾಕಷ್ಟು ವೀರ ಜನ ಅದಾರೆ ಅಂಥವ್ರ ಪ್ರತಿಮೆ ಅಲ್ಲೇ ಆಗಬೇಕು ಎರಡು ಎಟ್ ಎ ಟೈಮ್ ಆಗಿಬಿಟ್ಬಿಡ ಎರಡು ಒಂದೇ ವೇಳೆಯಲ್ಲಿ ಉದ್ಘಾಟನೆ ಮಾಡೋಣ ಅವ್ರು ಅಲ್ಲಿ ಮಾಡಲಿ ಆ ಸರ್ಕಾರದವರು ಅವರು ಅದನ್ನು ಮಾಡಲಿ ಕರ್ನಾಟಕದ ವೀರ ಯೋಧರನ್ನ ಉದ್ಘಾಟನೆ ಅಲ್ಲಿ ಮಾಡಲಿ ನಾವು ನಿಮ್ಮ ರಾಜ್ಯದ ವೀರ ಯೋಧರನ್ನ ನಾವು ಇಲ್ಲಿ ಮಾಡ್ತೀವಿ ತಪ್ಪೇನಿದೆ ಇದರಲ್ಲಿ ಏನು ತಪ್ಪಿಲ್ಲ ಸರಿ ಇದೆ ಅದಿನ್ನು ಬಾಂಧವ್ಯ ಬೆಸೆಯುವಂತ ಕೆಲಸ ಅದು ಬೆಸೆಯುವಂತ ಕೆಲಸ ಅಸಮತೋಲನ ಆಗೋದಿಲ್ಲ ಸಮತೋಲನ ಕಾಯ್ತೈತೆ ಯಾರೇ ಕೂಗು ಹಾಕಿದ್ರು ಯಾವುದೇ ಭಾಷಿಕರು ನಮ್ಮ ರಾಜ್ಯದಲ್ಲಿ ಬಹುಭಾಷಿಕರು ಬಂದು ನೆಲೆಸಿದಾರಲ್ಲ ಅವ್ರಿಗೆಲ್ಲ ಸರ್ಕಾರ ಆಳುವವರು ಉತ್ತರ ಕೊಡಬೇಕು ಇದನ್ನು ಪ್ರಶ್ನೆ ಹಾಕಬೇಕು ಅವರಿಗೆ ಅವಶ್ಯ ನಿಮ್ದು ನಾವು ಈಡೇರಿಸ್ತೇವೆ ನಾವು ಕನ್ನಡಿಗರಲ್ಲ ನಾವು ಸಭ್ಯರು ನಿಮ್ಮನ್ನು ನಾವು ಸಹಿಸ್ಕೋತೇವೆ ಆಯಿತು ನಿಮ್ಮ ನಾಯಕನನ್ನು ನಾವು ಸ್ವೀಕಾರ ಮಾಡ್ತೇವೆ ನಮ್ಮ ನಾಯಕನನ್ನು ನೀವು ಸ್ವೀಕಾರ ಮಾಡಿ ನಿಮ್ಮ ರಾಜ್ಯದಲ್ಲಿ ಇದನ್ನು ಹಾಕಿದಾಗ ಈ ಗಲ್ಲಿ ಗಲ್ಲಿ ಮೂಲೆ ಮೂಲೆಯಲ್ಲಿ ನಿಲ್ಲೋ ಅಂತ ಒಂದು ಈ ಹಾವಳಿ ಪ್ರತಿಮೆಗಳ ಹಾವಳಿ
ಪ್ರತಿಮೆಗಳ ಹಾವಳಿ ಕಡಿಮೆ ಆಗ್ತೈತೆ, ಅದಕ್ಕಾಗೋ ಅನ್ನೋಂಥ ಅನಾಚಾರ ಅತ್ಯಾಚಾರ ಅವು ಕಡಿಮೆ ಆಗ್ತವೆ. ಖಡ್ಗ ಮೂರುಜ್ಞೋ ಮತ್ತೊಂದು ಮೂರುಜ್ಞೋ ಇವೆಲ್ಲ ಇಂಥವೆಲ್ಲ ಕಡಿಮೆ ಆಗ್ತವೆ, ತಪ್ತವೆ. ಈ ಒಂದು ಸರ್ಕಾರ ಈ ಭಾಷೆ ಬಳಸಬೇಕು. ಅದೇ ಸಮಯದಲ್ಲಿ ನಮ್ಮ ಕರ್ನಾಟಕ ವೀರ ಯೋಧರ ಆಗಲಿ ಅಥವಾ ವೀರ ವೀರ ಮಾತೆಯರದಾಗಲಿ ನಿಮ್ಮ ರಾಜ್ಯದಲ್ಲೂ ಸಮಸಮವಾಗಿ ಸ್ಥಾಪನೆಯಾಗಿ ಉದ್ಘಾಟನೆಗೊಳ್ಳಬೇಕು. ಹೌದು ಹೌದು, ಸರಿಯಾದ ಒಂದು ಆಲೋಚನೆ ಇದೆ. ಹಾ, ಇದು ಒಂದೇ ಒಂದು ಇದಕ್ಕೆ ಸಮರ್ಥ ಒಂದು ಸಮಸ್ಯೆಗೆ ಪರಿಹಾರ. ಹೌದು ಹೌದು, ಖಂಡಿತ. ನಮ್ಮ ಸರ್ ಹೇಳಿದಾಗೆ ಸಮಸಮ ಅವರೇನು ಕೇಳ್ತಿಲ್ಲ, ನಿಮ್ಮ ಒಬ್ಬ ಸಾಧಕರ ಪ್ರತಿಮೆಯನ್ನು ನಮ್ಮಲ್ಲಿ ಇಡ್ತೀರ, ಸಂತೋಷ, ನಾವು ಜಾಗ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಹಾಗೆ ನೀವು ಜಾಗ ಕೊಡಿ, ನಮ್ಮಲ್ಲೂ ಅನೇಕ ಜನ ಸಾಧಕರಿದ್ದಾರೆ, ಸಾಧಕಿಯರಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ, ಅವ್ರದ್ದು ಪ್ರತಿಮೆಯಲ್ಲಿ ಇಡಿ. ಅಟ್ ಎ ಟೈಮ್ ಎರಡನ್ನೂ ಉದ್ಘಾಟನೆ ಮಾಡೋಣ, ಇಬ್ಬರು ಹಬ್ಬ ಹಬ್ಬ ಆಚರಿಸೋಣ ಅಂತನ್ನೋದು ನನಗಂತೂ ಏನು ತಪ್ಪು ಕಾಣಿಸ್ತಾ ಇಲ್ಲ. ಇದರಲ್ಲಿ ಸರ್ಕಾರದ ಒಂದು ಸಮಸ್ಯೆಯ ಬಗ್ಗೆ ಇರ್ತೈತೆ. ಇವತ್ತಿನ ಸರ್ಕಾರಗಳು ಎಲ್ಲೇ ಆಗಲಿ, ವಸ್ತುಸ್ಥಿತಿ ನಾನು ಬಿಚ್ಚು ಮನಸ್ಸಿನಿಂದ ಹೇಳೋದೇನೆಂದರೆ, ವೋಟ್ ಬ್ಯಾಂಕ್ ಬೇಕಾಗಿದೆ ಸರ್ಕಾರಕ್ಕೆ, ಸಮಾಜದಿಂದ ಓಟು ಬೇಕಾಗಿದೆ. ಆ ವೋಟ್ ಬ್ಯಾಂಕಿನ ಒಂದು ಭಯದಿಂದಾಗಲಿ, ಒಂದು ಆಮಿಷದಿಂದಾಗಲಿ, ಏನು ಆಡಳಿತ ನಡೆಸೋರು ಪ್ರತಿನಿಧಿಗಳು ಸಡನ್ನಾಗಿ ಅವ್ರಿಗೆ ಒಪ್ಪಿಗೆ, ತಕ್ಷಣ ಒಪ್ಪಿಗೆ ಕೊಟ್ಟು ನಿಲ್ಲಿಸಿ ಅವ್ರು ಪ್ರೀತಿ ಗಳಿಸ್ಕೊಂಡು ಬಿಡ್ತಾರೆ. ಸರ್ಕಾರ ಏನೋ ಒಂಥರ ಅಡಕೊತ್ತಿನ ಕತ್ರಿಯಲ್ಲಿ ಸಿಕ್ಕಂದಾಗಿ ಆ ಸಮಾಜವನ್ನು ನಾವು ಎದುರು ಹಾಕ್ಕೊಂಡ್ರೆ ನಮಗೆ ಒಂದು ಥರದಿಂದ ಒಂದು ಹಿಮ್ಮುಖ ಆಗ್ತದೆ ಅಂತ ತಿಳ್ಕೊಂಡು ಏನು ಇಂಥ ಇದಕ್ಕೆ ಒಪ್ಕೊಳಕತ್ತಾರೋ, ಬೇರೆ ಬೇರೆ ರಾಜ್ಯಗಳ ಧುರೀಣರನ್ನು ಅವರ ವೀರದವ್ರನ್ನ ಅಭಿಮಾನಿಗಳನ್ನು ಪ್ರತಿಮೆ ಮಾಡಿ ನಿಲ್ಲಿಸೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತುಂಬ ಹೋಗಿಬಿಟ್ಟ ಪ್ರತಿಮೆಗಳು. ನಾನು ಕೇಳೋದಿಷ್ಟೇ, ನಾ ಅವಶ್ಯ ಅವ್ರನ್ನು ಇರಿಸೋಣ. ನಮ್ಮ ವೀರ ಯೋಧರಿಗೇನು ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಇಲ್ಲ, ಸಾಕಷ್ಟು ಜನ ಇದಾರಲ್ಲ ಅವ್ರ ನಾಡಿನಲ್ಲಿ, ಅವ್ರ ರಾಜ್ಯದಲ್ಲಿ. ಅಲ್ಲಿ ಸರ್ಕಾರ ಅದು ಉದ್ಘಾಟನೆ ಮಾಡಬೇಕು, ಇಲ್ಲೂ ನಮ್ಮ ಸರ್ಕಾರ ಇದು ಉದ್ಘಾಟನೆ ಮಾಡಲಿ. ಯಾಕೆ ಮಾಡಬಾರ್ದು, ತಪ್ಪೇನಿದೆ? ಅವರು ಅಲ್ಲಿ ಮಾಡಬೇಕಲ್ಲ, ತಪ್ಪೇನಿದೆ? ಹೌದು, ಈ ಒಂದು ಸಮಸ್ಯೆಗೆ ಇವರಿಗೆ ನಮ್ಮ ಸರ್ಕಾರದ ಒಂದು ಸಮಸ್ಯೆಗೆ ಇದು ಪರಿಹಾರ. ಹೌದು ಹೌದು, ಆಗಲಿ, ಇದನ್ನು ಸರ್ಕಾರ ಮತ್ತು ಸಂಬಂಧಪಟ್ಟವ್ರ ಗಮನ ಹರಿಸ್ಲಿ. ಭಾಳ ಒಂದು ಒಳ್ಳೆ ತಾರ್ಕಿಕವಾದ ವೆರಿ ಲಾಜಿಕಲ್ ಒಂದು ಒಂದು ಪಾಯಿಂಟ್ನ ಸರ್ ಎತ್ತಿದ್ದಾರೆ, ಸಂಬಂಧಪಟ್ಟವ್ರು ಸೊಲ್ಯೂಷನ್. ಎಸ್, ನಾವು ಕಿತ್ತೂರಿನ ಪಯಣ ಮುಂದುವರಿಸೋಣ, ಒಳಗಡೆ ಹೋಗೋಣ. ಈ ಸರ್ಕಲ್ನಲ್ಲೇ ಕಿತ್ತೂರು ಪ್ರಾರಂಭ, ಕಿತ್ತೂರಿನ ಪ್ರವೇಶದ ದ್ವಾರದಲ್ಲೇ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಆ ಕಡೆ ಸಂಗೊಳ್ಳಿ ರಾಯಣ್ಣವರು, ಈ ಕಡೆ ಅಂಕೂರು ಬಾಳಪ್ಪನವರು, ಈ ವೀರ ಯೋಧರಿಗೆಲ್ಲ ನಾವು ನಮಸ್ಕಾರ ಮಾಡಿ ನಾವು ಹೋಗೋಣ, ಬನ್ನಿ ನಮ್ಮ ಕಿತ್ತೂರಿಗೆ. ಅವರು ತಾತ ಸಾಹೇಬ್ ಅಂತ ಅವರು, ಅವ್ರ ಯಜಮಾನ್ರ ಹೆಸರು, ಅವ್ರ ಮಗ ಇದ್ದ, ಒಬ್ಬನೇ ಮಗ. ಅವ್ರಿಗೆ ಆ ಊರಿಂದ ಇಲ್ಲಿ ಕೊಟ್ಟೈತಿ, ಇಲ್ಲೇ ನವಲಗುಂದ ತಾಲೂಕು ದುಂದೂರು ಅದು. ಇದೇ ಪಾಪ ಅವ್ರ ಮಗನೂ ತೀರ್ಕೊಂಡ, ಇದ್ದ ಒಬ್ಬ ಮಗ. ಹಿಂಗೆಲ್ಲ ಆಯ್ತು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.